ಮನೆಯಲ್ಲೇ ಕುಳಿತು ದಿನಕ್ಕೆ ನೀವು ಎರಡು ಮೂರು ಸಾವಿರ ರೂಪಾಯಿ ಹಣ ಸಂಪಾದನೆ ಮಾಡಿದ್ರೆ ತಿಂಗಳಿಗೆ ತೊಂಬತ್ ಸಾವಿರ ರೂಪಾಯಿ ಆಯಿತು ಸರ್ಕಾರಿ ನೌಕರಿಗಿಂತಲೂ ಕೂಡ ಜಾಸ್ತಿ ಹಣ ನೀವು ಬಿಸ್ನೆಸ್ ಮಾಡಿ ದುಡಿಬಹುದು ಗೆಳೆಯರೆ ಈ ಒಂದು ಬಿಸ್ನೆಸ್ ಐಡಿಯಾ ತುಂಬಾನೇ ಸ್ಪೆಷಲ್ ಆಗಲಿದೆ ಅದೇ ರೀತಿ ಪ್ರತಿ ಊರು ಹಳ್ಳಿಯಲ್ಲೂ ಕೂಡ ಈ ಬಿಸ್ನೆಸ್ ಹೆಚ್ಚಾಗಿ ನಡೆಯುತ್ತೆ ಜೊತೆಗೆ ಮಹಿಳೆಯರು ಹೆಣ್ಣು ಮಕ್ಕಳು ಪುರುಷರು ಯಾರು ಬೇಕಾದರೂ ಕೂಡ ಈ ಬಿಸ್ನೆಸ್ ಮನೆಯಲ್ಲೇ ಕುಳಿತು ಈಸಿಯಾಗಿ ಪ್ರಾರಂಭ ಮಾಡ್ಬೋದು ಬಂಡವಾಳ ತುಂಬಾ ಕಡಿಮೆ ಲಾಭ ಡಬಲ್ ಯಾವ ರೀತಿ ಅಂದರೆ ಎರಡು ನೂರು ರೂಪಾಯಿಗೆ ನಿಮಗೆ ಎರಡು ನೂರು ರೂಪಾಯಿ ಲಾಭ ಸಿಗುತ್ತೆ ಅಂದರೆ ನೀವು ಎರಡು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ನಾಲ್ಕುನೂರು ರೂಪಾಯಿ ಆಗುತ್ತೆ ಎರಡು ಸಾವಿರ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಾಲ್ಕು ಸಾವಿರ ರೂಪಾಯಿ ಆಗುತ್ತೆ ಅಂದರೆ ಗೆಳೆಯರು ಇದು ಒಂದು ಬಿಸ್ನೆಸ್ ಐಡಿಯಾ ಆಗಿರೋದ್ರಿಂದ ಅದೇ ರೀತಿ ನಿಮಗೆ ಪೂರ್ತಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇವತ್ತು ಈ ವಿಡಿಯೋದಲ್ಲಿ ಸಿಗುತ್ತೆ ಆದರೆ ನೀವು ಈ ವಿಡಿಯೋ ಮಾತ್ರ ಪೂರ್ತಿಯಾಗಿ ಕೊನೆವರೆಗೂ ನೋಡಬೇಕು ಅದೇ ರೀತಿ ಮುಖ್ಯವಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೂ ಕೂಡ ಒಂದು ಸ್ಪೆಷಲ್ ಆಫರ್ ಅದೇ ರೀತಿ ನೀವು ಕೂಡ ಒಂದು ಗಿಫ್ಟ್ ಪಡ್ಕೋಬಹುದು ಅದು ಗಿಫ್ಟ್ ಯಾವ ರೀತಿ ಪಡ್ಕೋಬೇಕಂದ್ರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಬೇಕು ಅವಾಗ ನಿಮಗೆ ಒಂದು ಕೋಡ್ ಬರುತ್ತೆ ಆ ಒಂದು ಕೋಡ್ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ ಅವರಿಗೂ ಕೂಡ ಸ್ಪೆಷಲ್ ಗಿಫ್ಟ್ ಕೂಡ ಸಿಗಲಿದೆ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಒಂದು ಆಫರ್ ಆಗಿರೋದ್ರೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ ಕೂಡ ಬತ್ತಿ ಅದೇ ರೀತಿ ಫ್ರೆಂಡ್ಸ್ ವಿಡಿಯೋಗೆ ನೀವು ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಸೂಪರ್ ವಿಡಿಯೋ ಅಂತ ಪ್ರತಿಯೊಬ್ಬರು ಗಿಫ್ಟ್ ನಮ್ಮ ಚಾನಲ್ ಕಡೆಯಿಂದ ಸಿಗುತ್ತೆ ಅದು ಗಿಫ್ಟ್ ಏನಂತ ವಿಡಿಯೋದಲ್ಲಿ ಹೇಳಿದ್ದೇವೆ ಅದೇ ರೀತಿ ಒಂದು ಕೋಡ್ ಕೂಡ ಬರುತ್ತೆ ಒಂದು ಕೋಡ್ ಯಾರು ಕರೆಕ್ಟ್ ಆಗಿ ಕಮೆಂಟ್ ಮಾಡ್ತಾರೆ ನೋಡಿ ಅವರಿಗೂ ಕೂಡ ಒಂದು ಗಿಫ್ಟ್ ಸಿಗಲಿದೆ ಗೆಳೆಯರೆ ವಿಡಿಯೋ ಪೂರ್ತಿಯಾಗಿ ನೋಡ್ತಾ ಲೈಕ್ ಮಾಡಿ ನಮ್ಮ ಚಾನಲ್ ಗೆ ನೀವು ಸಬ್ಸ್ಕ್ರೈಬ್ ಕೂಡ ಮರೆಯ ಹೋಗ್ಬೇಡಿ ಅದೇ ರೀತಿ ಫ್ರೆಂಡ್ಸ್ ಇವತ್ತಿನ ಬಿಸ್ನೆಸ್ ಯಾವ್ದಾ ಅಂದ್ರೆ ಸೀರೆಗಳ ಬಿಸ್ನೆಸ್ ಅದರಲ್ಲೂ ಇವತ್ತು ನಾವು ನಿಮಗೆ ಸಿಲ್ಕ್ ಸೀರೆಗಳ ಮತ್ತು ಕಾಟನ್ ಸೀರೆಗಳ ಬಿಸ್ನೆಸ್ ಬಗ್ಗೆ ಮಾಹಿತಿ ಕೊಡಲಿದ್ದೇವೆ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ಅದೇ ರೀತಿ ಮುಂದೆ ಬರುವ ಹೊಸ ವರ್ಷ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಅದೇ ರೀತಿ ಫ್ರೆಂಡ್ಸ್ ಈಗ ಸಾಲು ಸಾಲು ಹಬ್ಬಗಳು ಬರೋದ್ರಿಂದ ಈಗ ತುಂಬಾ ಈ ಬಿಸ್ನೆಸ್ಗೆ ಟ್ರೆಂಡ್ ಇದೆ ಫ್ರೆಂಡ್ಸ್ ನಮ್ಮ ಕರ್ನಾಟಕದಲ್ಲಿ ಸಿಲ್ಕ್ ಸೀರೆಗಳು ಜೊತೆಗೆ ಕಾಟನ್ ಸೀರೆಗಳು ತುಂಬಾ ಹೆಚ್ಚು ಸೇಲ್ ಆಗ್ತಾ ಇವೆ ಹೀಗಾಗಿ ಫ್ರೆಂಡ್ಸ್ ನೀವು ಕೂಡ ಈಗಾಗಲೇ ಈ ಒಂದು ಬಿಸ್ನೆಸ್ ಶುರು ಮಾಡಿದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಅಂದರೆ ನೀವೇನಾದರೂ ಮನೆಯಲ್ಲಿಯೇ ಸೀರೆಗಳ ವ್ಯಾಪಾರ ಶುರು ಮಾಡಿದರೆ ಕಮೆಂಟ್ ಎಸ್ ಅಂತ ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಿಮ್ಮ ಕಮೆಂಟ್ ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಜೊತೆಗೆ ಅದೇ ರೀತಿ ಮುಂದಿನ ಬರೋ ವಿಡಿಯೋದಲ್ಲಿ ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಕೂಡ ಕೊಡ್ತೇವೆ ಬನ್ನಿ ಫ್ರೆಂಡ್ಸ್ ಈಗ ಬಿಸ್ನೆಸ್ ಯಾವ ತರ ಮಾಡಬೇಕು ಅಂತ ನೋಡೋಣ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇವೆಲ್ಲವೂ ಕೂಡ ಸಿಲ್ಕ್ ಸೀರೆಗಳು ಆಗಿದ್ದಾವೆ ಮಾರ್ಕೆಟ್ ಅಲ್ಲಿ ಇವು ತೊಗೊಳಕ್ ಹೋದ್ರೆ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ಇರುತ್ತೆ ಆದ್ರೆ ನಿಮಗೆ ಫ್ಯಾಕ್ಟ್ರಿಗಳಲ್ಲಿ ಎಷ್ಟಕ್ಕೆ ಸಿಗುತ್ತೆ ಗೊತ್ತಾ ಯಾಕೆಂದ್ರೆ ಸೀರೆಗಳ ಫ್ಯಾಕ್ಟ್ರಿಯಲ್ಲಿ ಇವು ಕೇವಲ ನಿಮಗೆ ನಾಲ್ಕನೂರು ರೂಪಾಯಿ ಐದುನೂರು ರೂಪಾಯಿ ಆರ್ನೂರು ರೂಪಾಯಿಗೆ ಸಿಗ್ತವೆ ಫ್ರೆಂಡ್ಸ್ ಅವುಗಳನ್ನು ನೀವು ಫ್ಯಾಕ್ಟ್ರಿಯಿಂದ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿಬಿಟ್ಟು ಈಸಿಯಾಗಿ ಡಬಲ್ ರೇಟಲ್ಲಿ ಮಾರ್ಬೋದು ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಸುಂದರವಾದ ಸೀರೆಗಳು ಇಲ್ಲಿ ಬಂದಿದ್ದಾವೆ ಸಿಲ್ಕ್ ಸೀರೆಗಳಾಗಿರ್ಬೋದು ಕಾಟನ್ ಸೀರೆಗಳಾಗಿರ್ಬೋದು ಅದೇ ರೀತಿ ಪ್ರಿಂಟೆಡ್ ಡೈಲಿ ವೇರ್ ಸೀರೆ ಆಗಿರ್ಬೋದು ಎಲ್ಲವೂ ಕೂಡ ನಿಮಗೆ ಸೀರೆಗಳ ಫ್ಯಾಕ್ಟ್ರಿಯಿಂದಲೇ ಸಿಗ್ತವೆ ನಾವು ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಸೀರೆಗಳ ಫ್ಯಾಕ್ಟ್ರೀಸ್ ವಿಡಿಯೋಸ್ ತೆಗೆದುಕೊಂಡು ಬರ್ತಾ ಇದ್ದೇವೆ ಕುರ್ತೀಸ್ಗಳ ಫ್ಯಾಕ್ಟ್ರೀಸ್ ವಿಡಿಯೋಸ್ ಕೂಡ ತೆಗೆದುಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ಫ್ರೆಂಡ್ಸ್ ನಿಮಗೂ ಕೂಡ ನಾವು ಮುಂದಿನ ಬರೋ ವಿಡಿಯೋದಲ್ಲಿ ಈ ಒಂದು ಫ್ಯಾಕ್ಟ್ರಿ ಪೂರ್ತಿ ವಿಡಿಯೋ ತೆಗೆದುಕೊಂಡು ಬರ್ತೇವೆ ನೋಡ್ತಾ ಇದ್ರಲ್ಲ ಇದು ಕೂಡ ಒಂದು ಪೂರ್ತಿ ಫ್ಯಾಕ್ಟ್ರಿನೇ ಆಗಿದೆ ಸೀರೆಗಳ ಮಹಾಸಾಗರ ಅಂತಲೇ ನಾವಿಲ್ಲಿ ಹೇಳ್ಬೋದು ಡೈರೆಕ್ಟಾಗಿ ನೀವು ಸೀರೆಗಳನ್ನು ಫ್ಯಾಕ್ಟ್ರಿಯಿಂದ ಖರೀದಿ ಮಾಡಿದರೆ ಇಲ್ಲಿ ಮಿಡಲಲ್ಲಿ ಕಮಿಷನ್ ಏಜೆಂಟ್ ಯಾರು ಕೂಡ ಇರೋದಿಲ್ಲ ಅಂದರೆ ಗೆಳೆಯರು ಏನಾಗುತ್ತೆ ಅಂದರೆ ಈಗ ಒಂದು ಸೀರೆ ಪರ್ಚೇಸ್ ಮಾಡಬೇಕಂದ್ರೆ ನೀವು ರೀಟೇಲ್ ಅಂಗಡಿಗೆ ಹೋದರೆ ಒಬ್ರು ಅಂಗಡಿಯವರು ಒಂದು ಸೀರೆ ಮೇಲೆ ನೂರು ರೂಪಾಯಿ ನೂರ ರೂಪಾಯಿ ಎರಡು ನೂರು ರೂಪಾಯಿ ವರೆಗೂ ಲಾಭದ ಮಾರ್ಜಿನ್ ಇಟ್ಟು ಮಾರಾಟ ಮಾಡ್ತಾರೆ ಫ್ರೆಂಡ್ಸ್ ಅದೇ ರೀತಿ ಅಂಗಡಿಯವರು ಪರ್ಚೇಸ್ ಮಾಡೋದು ಹೋಲ್ಸೇಲರ್ಸ್ ಕಡೆಯಿಂದ ಹೋಲ್ಸೇಲರ್ಸ್ ಕೂಡ ಎರಡು ನೂರು ರೂಪಾಯಿವರೆಗೂ ಸೀರೆ ಮೇಲೆ ಪ್ರಾಫಿಟ್ ತಗೊಂಡು ಮಾರಾಟ ಮಾಡ್ತಾರೆ ಹೀಗಾಗಿ ಕಸ್ಟಮರ್ಸ್ಗೆ ತುಂಬಾ ಜಾಸ್ತಿ ಬೆಲೆ ಸಿಗುತ್ತೆ ಆದ್ರೆ ನೀವು ಡೈರೆಕ್ಟ್ ಆಗಿ ಫ್ಯಾಕ್ಟ್ರಿಯಿಂದ ಪರ್ಚೇಸ್ ಮಾಡಿದರೆ ಮಿಡಲಲ್ಲಿ ಕಮಿಷನ್ ಏಜೆಂಟ್ ಯಾರು ಕೂಡ ಇರೋದಿಲ್ಲ ನೀವು ರೀಸನೇಬಲ್ ರೇಟಲ್ಲಿ ಸೀರೆಗಳನ್ನ ಮಾರಾಟ ಮಾಡಿದರೆ ನಿಮಗೆ ಹೆಚ್ಚು ಕಸ್ಟಮರ್ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಬರ್ತಾನೆ ಇರ್ತಾರೆ ಅದೇ ರೀತಿ ಗೆಳೆಯರೇ ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ರಲ್ಲ ಇದು ಒಂದು ಫ್ಯಾಕ್ಟ್ರಿ ವಿಡಿಯೋ ಅಂತಲೇ ಹೇಳ್ಬೋದು ಅದೇ ರೀತಿ ಫ್ರೆಂಡ್ಸ್ ನಿಮಗೂ ಕೂಡ ಸೀರೆಗಳ ಬಿಸ್ನೆಸ್ ಈಗ ಮಾಡೋದಿದ್ರೆ ಕಮೆಂಟ್ ಅಲ್ಲಿ ನೀವು ಎಸ್ ಅಂತ ಕಮೆಂಟ್ ಮಾಡಿ ಯಾಕಂದ್ರೆ ನಾವು ನಿಮಗೆ ಪೂರ್ತಿ ಫ್ಯಾಕ್ಟ್ರಿ ಅಡ್ರೆಸ್ ಮತ್ತು ವಿಳಾಸ ಮತ್ತು ಕಾಲಿಂಗ್ ನಂಬರ್ ವಾಟ್ಸಪ್ ನಂಬರ್ ಎಲ್ಲವೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿ ಮಾಡ್ತಾ ಇರ್ತೇವೆ ಹೀಗಾಗಿ ನಿಮಗೆ ಒಂದು ಕಡಿಮೆ ಬಂಡವಾಳದಿಂದ ಸೀರೆಗಳ ಬಿಸ್ನೆಸ್ ಮಾಡೋದಿದ್ರೆ ಕಮೆಂಟಲ್ಲಿ ನಮಗೆ ತಿಳಿಸಿ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದರೆ ಈಗ ನೀವು ಒಂದು ಸೀರೆ ನಾಲ್ಕುನೂರು ರೂಪಾಯಿಗೆ ಪರ್ಚೇಸ್ ಮಾಡಿಬಿಟ್ಟು ಅದನ್ನು ಆರಾಮವಾಗಿ ಈಸಿಯಾಗಿ ನೀವು ಎಂಟುನೂರು ರೂಪಾಯಿಗೆ ಮಾರಿದರೂ ಕೂಡ ಜನ ಕಣ್ಣು ಮುಚ್ಚಿ ತಗೊತಾರೆ ಯಾಕಂದ್ರೆ ಗೆಳೆಯರೆ ಅದೇ ಸೀರೆ ಮಾರ್ಕೆಟ್ ರೇಟಲ್ಲಿ ಎರಡು ಸಾವಿರ ರೂಪಾಯಿ ಒಂದು ಸಾವಿರದ ಎಂಟುನೂರು ರೂಪಾಯಿ ಒಂದು ಸಾವಿರದ ಐದುನೂರು ರೂಪಾಯಿ ಈ ರೀತಿ ರೇಟ್ ಇರುತ್ತೆ ಆದರೆ ನೀವು ಎಂಟುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿಗೆ ಮಾರಾಟ ಮಾಡಿದ್ರು ಕೂಡ ನಿಮಗೆ ಡಬಲ್ ತ್ರಿಬಲ್ ಲಾಭ ಸಿಗೋದು ಗ್ಯಾರಂಟಿ ಅಂತಾನೆ ಹೇಳ್ಬೋದು ಅದೇ ರೀತಿ ಫ್ರೆಂಡ್ಸ್ ಇಲ್ಲಿ ಮುಖ್ಯವಾಗಿ ನೀವು ನಾಲೆಜ್ ಇರಬೇಕು ಮಾರ್ಕೆಟಿಂಗ್ ನಾಲೆಜ್ ಇರಬೇಕು ಹಾಗೆ ಎಂಥ ಸೀರೆಗಳಿಗೆ ಎಂಥ ಡಿಮ್ಯಾಂಡ್ ಇದೆ ಅದು ನಿಮಗೆ ಗೊತ್ತಿರಬೇಕು ಅವಾಗ ನೀವು ಈ ಬಿಸ್ನೆಸ್ ಈಸಿಯಾಗಿ ರನ್ ಮಾಡಬಹುದು ಗೆಳೆಯರ ಮೊದಲಿಗೆ ಹೇಳೋದಾದ್ರೆ ಈ ಬಿಸ್ನೆಸ್ ನೀವು ಮನೆಯಿಂದಲೇ ಪ್ರಾರಂಭ ಮಾಡಿ ಯಾಕಂದ್ರೆ ಮನೆಯಿಂದ ಪ್ರಾರಂಭ ಮಾಡಿದ್ರೆ ನಿಮಗೆ ಟ್ರೈನಿಂಗ್ ಕೂಡ ಆಗುತ್ತೆ ಅದೇ ರೀತಿ ಯಾವ ರೀತಿ ಮಾರಾಟ ಮಾಡಬೇಕು ಯಾವ ರೀತಿ ಓಪನ್ ಮಾಡಿ ತೋರಿಸ್ಬೇಕು ಯಾವ ರೀತಿ ಮುಚ್ಚಿಡಬೇಕು ಎಲ್ಲವೂ ಕೂಡ ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಅದೇ ರೀತಿ ಇಲ್ಲಿ ಮುಖ್ಯವಾಗಿ ಹೇಳೋದೇನಪ್ಪ ಅಂದರೆ ನೀವು ಕೂಡ ನಿಮ್ಮ ಮನೆಯಿಂದಲೇ ಬಿಸ್ನೆಸ್ ಮಾಡುವಾಗ ಮಾರ್ಕೆಟಿಂಗ್ ಜೊತೆಗೆ ನೀವು ಮನೆ ಹೊರಗಡೆ ಸೀರೆಗಳು ಸಿಗುತ್ತೆ ಅಂತ ಬೋರ್ಡ್ ಹಾಕಬೇಕು ಮತ್ತು ನೀವು ಸೀರೆ ವ್ಯಾಪಾರ ಮಾಡ್ತಾ ಮಾಡ್ತಾ ಇದರ ಜೊತೆಗೆ ಕುರ್ತೀಸ್ ಆಗಿರ್ಬೋದು ರೆಡಿಮೇಡ್ ಬ್ಲೌಸಸ್ ಆಗಿರ್ಬೋದು ಅದೇ ರೀತಿ ಫ್ರೆಂಡ್ಸ್ ಲೆಹಂಗಾ ಆಗಿರ್ಬೋದು ಮತ್ತು ಚೂಡಿದಾರ್ ಆಗಿರ್ಬೋದು ಇಂಥ ಒಂದು ಕ್ಲಾತಿಂಗ್ಗಳ ಮಟೀರಿಯಲ್ ಕೂಡ ಇಟ್ಟರೆ ತುಂಬಾ ಸೇಲ್ ಆಗುತ್ತೆ ಮತ್ತು ನೋಡಿ ಫ್ರೆಂಡ್ಸ್ ಇವೆಲ್ಲವೂ ಕೂಡ ಪಾರ್ಟಿ ವೇರ್ನಲ್ಲಿ ವರ್ಕ್ಡ್ ಸೀರೆ ಅಂತ ಹೇಳ್ಬೋದು ಅಂದರೆ ವೆಡ್ಡಿಂಗ್ ಕಲೆಕ್ಷನ್ ಸೀರೆಗಳು ಮಾರ್ಕೆಟಲ್ಲಿ ಇವುಗಳ ರೇಟ್ ಎಂಟು ಸಾವಿರ ಹತ್ತು ಸಾವಿರ ರೂಪಾಯಿವರೆಗೂ ಇರುತ್ತೆ ಆದ್ರೆ ಗೆಳೆಯರೆ ನಿಮಗೆ ಫ್ಯಾಕ್ಟ್ರಿಯಲ್ಲಿ ಕೇವಲ ಎರಡು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿಗೆ ಸಿಗ್ತವೆ ಅದೇ ರೀತಿ ಸಿಲ್ಕ್ ಸೀರೆಗಳು ಕೂಡ ನಿಮಗೆ ಕೇವಲ ಮುನ್ನೂರು ರೂಪಾಯಿ ಅಂದ್ರೆ ಪ್ರಾರಂಭವಾಗಿ ರೇಟ್ನಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ರೇಂಜ್ವರೆಗೂ ಕೂಡ ಫ್ಯಾಕ್ಟ್ರಿಯಲ್ಲಿ ಸಿಗುತ್ತೆ ಅಂದರೆ ಮುನ್ನೂರು ರೂಪಾಯಿ ಸೀರೆ ನೀವು ಆರುನೂರು ರೂಪಾಯಿಗೆ ಮಾರ್ಬೋದು ಏಳ್ನೂರು ರೂಪಾಯಿ ಸೀರೆ ನೀವು ಒಂದು ಸಾವಿರದ ಎರಡುನೂರು ರೂಪಾಯಿಗೆ ಮಾರ್ಬೋದು ಒಂದು ಸಾವಿರ ರೂಪಾಯಿ ಸೀರೆ ನೀವು ಒಂದು ಸಾವಿರದ ಐದುನೂರು ರೂಪಾಯಿಗೆ ಮಾರ್ಬೋದು ಒಂದು ಸಾವಿರದ ಐದುನೂರು ರೂಪಾಯಿ ಸೀರೆ ನೀವು ಎರಡು ಸಾವಿರದ ಐದುನೂರು ರೂಪಾಯಿಗೆ ಮಾರ್ಬೋದು ಫ್ರೆಂಡ್ಸ್ ಅಂದರೆ ಅಷ್ಟು ಒಂದು ಸೂಪರಾದ ಫ್ಯಾಕ್ಟ್ರಿ ಇದಾಗಿರುತ್ತೆ ಮತ್ತು ಗೆಳೆಯರಿ ನಿಮಗೇನಾದರೂ ಸೀರೆಗಳ ಬಿಸ್ನೆಸ್ ಮಾಡೋದಿದ್ರೆ ಒಂದು ಮನೆಯಿಂದಲೇ ಬಿಸ್ನೆಸ್ ಶುರು ಮಾಡೋದಿದ್ರೆ ಕಮೆಂಟಲ್ಲಿ ನೀವು ಎಸ್ ಅಂತ ಕಮೆಂಟ್ ಮಾಡಿ ನೀವು ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿದರೆ ನಾವು ನಿಮಗೆ ಫ್ಯಾಕ್ಟ್ರಿ ಅಡ್ರೆಸ್ ಮತ್ತು ವಿಳಾಸ ಮತ್ತು ಜೊತೆಗೆ ಇವರ ವಾಟ್ಸಪ್ ನಂಬರ್ ಕೂಡ ನಿಮಗೆ ಕಳಿಸ್ತೇವೆ ನೀವು ವಾಟ್ಸಪ್ಗೆ ಮೆಸೇಜ್ ಮಾಡಿದರೆ ನಿಮಗೆ ಫೋಟೋಸ್ ಕಳಿಸ್ತಾರೆ ಮನೆಯಲ್ಲೇ ಕುಳಿತು ನೀವು ಕ್ಯಾಶ್ ಆನ್ ಡೆಲಿವರಿಯಲ್ಲಿ ಆರ್ಡರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನಿಮಗೆ ಕಾಟನ್ ಸೀರೆಗಳು ಬೇಕಂದರೂ ಕೂಡ ಕಮ್ಮಿ ರೇಟಲ್ಲಿ ಸಿಗ್ತವೆ ಡೈಲಿ ವೇರ್ ಸೀರೆಗಳು ಕೂಡ ನಿಮಗೆ ಸಿಗುತ್ತೆ ಫ್ರೆಂಡ್ಸ್ ಅದೇ ರೀತಿ ನೀವು ವಿಡಿಯೋಗೆ ಲೈಕ್ ಕೂಡ ಮಾಡಿ ಅದೇ ರೀತಿ ಒಂದು ಸ್ಪೆಷಲ್ ಗಿಫ್ಟ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಸ್ಪೆಷಲಿ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇದೆ ಅದೇನಪ್ಪ ಅಂದರೆ ಎರಡು ಸೀರೆ ಉಚಿತ ಹೌದು ಗೆಳೆಯರೆ ನಿಮಗೂ ಕೂಡ ಎರಡು ಸೀರೆ ಫ್ರೀ ಆಗಿ ಸಿಗ್ಬೇಕಂದ್ರೆ ಸಾರೀಸ್ ಟು ಅಂತ ನೀವು ಕಮೆಂಟ್ ಮಾಡಿ ಯಾರು ಸಾರೀಸ್ ಟು ಅಂತ ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೆ ನೋಡಿ ಅವರಿಗೆ ಈ ಒಂದು ಸ್ಪೆಷಲ್ ಆಫರ್ ಸಿಗುತ್ತೆ ಇದು ದೀಪಾವಳಿಗೆ ಸ್ಪೆಷಲ್ ಆಫರ್ ಅಂತಲೇ ಹೇಳ್ಬೋದು ಟು ಅಂತ ಯಾರು ಕರೆಕ್ಟಾಗಿ ಕಮೆಂಟ್ ಮಾಡ್ತಾರೋ ನೋಡಿ ಅದರಲ್ಲಿ ಕೇವಲ ಇಬ್ಬರಿಗೆ ಮಾತ್ರ ನಾವು ಆಯ್ಕೆ ಮಾಡ್ತೇವೆ ಅದೇ ರೀತಿ ಬರುವ ಮುಂದಿನ ದಿನ ಮೂವತ್ತನೇ ತಾರೀಕಿನಂದು ಯಾರು ವಿನ್ ಆಗಿದ್ದಾರೆ ಅವರ ಹೆಸರು ಕೂಡ ನಮ್ಮ ವಿಡಿಯೋದಲ್ಲಿ ಬರುತ್ತೆ ಅವರಿಗೆ ಮನೆಗೆ ಅಡ್ರೆಸ್ ಕೂಡ ನಾವು ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಯಾವ ರೀತಿ ಅವರು ಪಡ್ಕೋಬೇಕು ಎಲ್ಲ ಒಂದು ಮಾಹಿತಿ ಕೂಡ ಕೊಡ್ತಾ ಇರ್ತೇವೆ ಫ್ರೆಂಡ್ಸ್ ಆದರೆ ರೂಲ್ಸ್ ಏನಪ್ಪಾ ಅಂದರೆ ಸಾರಿಷ್ಟು ಅಂತ ನೀವು ಕಮೆಂಟ್ ಮಾಡಬೇಕು ವಿಡಿಯೋಗೆ ಲೈಕ್ ಮಾಡಬೇಕು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಐಕಾನ್ ಒತ್ತಿರಬೇಕು ಅಂತವರಿಗೆ ಮಾತ್ರ ಈ ಒಂದು ಆಫರ್ ಅಂತಲೇ ಹೇಳ್ಬೋದು ಗೆಳೆಯರೆ ಅದೇ ರೀತಿಯಲ್ಲಿ ಮುಖ್ಯವಾಗಿ ನೀವು ಸೀರೆಗಳಾಗಿರ್ಬೋದು ಕುರ್ತೀಸ್ಗಳಾಗಿರ್ಬೋದು ಲೆಹಂಗಾ ಆಗಿರ್ಬೋದು ಚೂಡಿದಾರ ಸೆಟ್ ಆಗಿರ್ಬೋದು ರೆಡಿಮೇಡ್ ಬ್ಲೌಸ್ ಆಗಿರ್ಬೋದು ಇವುಗಳ ಬಿಸ್ನೆಸ್ ಶುರು ಮಾಡೋಕ್ಕಿಂತ ಮುಂಚೆ ನೀವು ಒಂದು ಎರಡು ತಿಂಗಳ ಟ್ರೈನಿಂಗ್ ಕೂಡ ಪಡ್ಕೋಬೇಕು ಅಂದರೆ ಗೆಳೆಯರೆ ಟ್ರೈನಿಂಗ್ ಇಲ್ಲದೆ ಬಿಸ್ನೆಸ್ ಮಾಡಿದರೆ ಲಾಸ್ ಆಗ್ತೀರಾ ಹೀಗಾಗಿ ಮೊದಲು ಮಾರ್ಕೆಟ್ ಏರಿಯಾದಲ್ಲಿ ನೀವು ಮೊದಲು ಇಂಥ ಶಾಪ್ಗಳಲ್ಲಿ ಟ್ರೈನಿಂಗ್ ಪಡ್ಕೊಂಬಿಟ್ಟು ನಂತರ ನಿಮ್ಮದೇ ಆದ ಒಂದು ಸ್ವಂತ ಉದ್ಯೋಗ ಸ್ವಂತ ಬಿಸ್ನೆಸ್ ನೀವು ನಿಮ್ಮ ಮನೆಯಿಂದಲೇ ಪ್ರಾರಂಭ ಮಾಡಿ ನಿಮ್ಮ ಮನೆಯಿಂದಲೇ ಕೇವಲ ಒಂದು ಎರಡು ಮೂರು ಸಾವಿರ ರೂಪಾಯಿ ಬಂಡವಾಳದಲ್ಲಿ ಒಂದು ಹತ್ತು ಹದಿನೈದು ಸೀರೆಗಳನ್ನು ಪರ್ಚೇಸ್ ಮಾಡಿಬಿಟ್ಟು ಮಾರಾಟ ಮಾಡಲು ಟ್ರೈ ಮಾಡಿ ಮಾರಿದರೆ ಈಸಿಯಾಗಿ ಮಾರಿದರೆ ನಂತರ ನಿಮ್ಮ ಬಂಡವಾಳ ಎರಡು ಸಾವಿರ ರೂಪಾಯಿದಾನ ಐದು ಸಾವಿರ ರೂಪಾಯಿ ಮಾಡಿ ನಂತರ ಅದು ಕೂಡ ನಿಮಗೆ ಕ್ಲಿಕ್ ಆಯಿತು ನಿಮ್ಮದು ಬಂಡವಾಳ ಐದು ಸಾವಿರ ರೂಪಾಯ್ದಿದ್ದು ಏಳು ಸಾವಿರ ಎಂಟು ಸಾವಿರ ರೂಪಾಯಿ ಅಂತಂದರೆ ನಿಮಗೆ ಪ್ರಾಫಿಟ್ ಆಗಿದೆ ನಿಮಗೆ ಲಾಭ ಆಗಿದೆ ಅಂತ ಅರ್ಥ ನಂತರ ನೀವೇನು ಮಾಡಬೇಕಂದ್ರೆ ಐದು ಸಾವಿರ ರೂಪಾಯಿ ಬಂಡವಾಳವನ್ನು ಹತ್ತು ಸಾವಿರ ರೂಪಾಯಿ ಮಾಡಬೇಕು ಹತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ಮಾಡಬೇಕು ಅದೇ ರೀತಿ ನಂತರ ನೀವು ಒಂದು ಮಾರ್ಕೆಟ್ ಏರಿಯಾದಲ್ಲಿ ಒಂದು ಶಾಪ್ ಹಾಕಿಬಿಟ್ಟು ನಿಮ್ಮದೇ ಆದ ಒಂದು ಸ್ವಂತ ಸೀರೆ ಬಿಸ್ನೆಸ್ ಶುರು ಮಾಡ್ಬೋದು ಫ್ರೆಂಡ್ಸ್ ಸಾರಿಷ್ಟು ಅಂತ ನೀವು ಕೂಡ ಕಮೆಂಟ್ ಮಾಡಿ ಯಾಕಂದರೆ ಯಾರು ಲಕ್ಕಿರ್ತಾರೋ ನೋಡಿ ಅವರ ಹೆಸರು ನಮಗೆ ತಿಳಿಯುತ್ತೆ ಫ್ರೆಂಡ್ಸ್ ನೀವು ಕಮೆಂಟ್ ಮಾಡಿದರೆ ಮಾತ್ರ ನಿಮ್ಮ ಹೆಸರು ನಮಗೆ ಗೊತ್ತಾಗುತ್ತೆ ಹೀಗಾಗಿ ನೀವು ಕಮೆಂಟ್ ಮಾಡಿ ಸಾರಿಷ್ಟು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದವರಿಗೆ ಸ್ಪೆಷಲಿ ಎರಡು ಸೀರೆಗಳು ಫ್ರೀಯಾಗಿ ಸಿಗುತ್ತೆ ನಮ್ಮ ಚಾನಲ್ ಕಡೆಯಿಂದ ಒಂದು ಹೊಸ ಆಫರ್ ಅಂತ ಹೇಳ್ಬೋದು ಹೀಗಾಗಿ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಗೆಳೆಯರೆ ಅದೇ ರೀತಿ ಯಾರಾದರೂ ಬಿಸ್ನೆಸ್ ಮಾಡೋರಿದ್ರು ಕೂಡ ಒಂದು ಕಮ್ಮಿ ರೇಟಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಈಸಿಯಾಗಿ ನೀವು ಡಬಲ್ ರೇಟಲ್ಲಿ ಮಾರಿದರೆ ನಿಮಗೆ ಡಬಲ್ ಲಾಭ ಸಿಗುತ್ತೆ ಅಂದರೆ ಉದಾಹರಣೆಗೆ ನೀವು ದಿನಕ್ಕೆ ಒಂದು ಹತ್ತು ಸೀರೆ ಮಾರಾಟ ಮಾಡಿದರೂ ಕೂಡ ಒಂದು ಸೀರೆ ಮೇಲೆ ನಿಮಗೆ ಸ್ಟಾರ್ಟಿಂಗ್ನಲ್ಲಿ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಲಾಭ ಉಳಿತಂದರೂ ಕೂಡ ದಿನಕ್ಕೆ ನೀವು ಹತ್ತೇ ಸೀರೆ ಮಾರಿದರೂ ಕೂಡ ನಿಮಗೆ ಒಂದು ಸಾವಿರ ರೂಪಾಯಿಂದ ಒಂದು ಸಾವಿರದ ಐದುನೂರು ರೂಪಾಯಿವರೆಗೂ ಲಾಭ ಸಿಗುತ್ತೆ ಅಂದರೆ ತಿಂಗಳಿಗೆ ನೀವು ನಲವತ್ತೈದು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಸ್ಟಾರ್ಟಿಂಗ್ನಲ್ಲೇ ಈ ಒಂದು ಬಿಸ್ನೆಸ್ನಲ್ಲಿ ನೀವು ಗಳಿಸ್ಬೋದು ಅಂತಲೇ ಹೇಳಬಹುದು ಅದೇ ರೀತಿ ಗೆಳೆಯರೆ ಈ ಬಿಸ್ನೆಸ್ನಲ್ಲಿ ತುಂಬಾ ಕಾಂಪಿಟೇಷನ್ ಇದೆ ಅದೇ ರೀತಿ ಕಾಂಪಿಟೇಷನ್ ಜೊತೆ ಜೊತೆಗೆ ನೀವು ಟ್ರೈನಿಂಗ್ ಪಡ್ಕೋಬೇಕು ನಿಮಗೆ ಮಾರ್ಕೆಟಿಂಗ್ ನಾಲೆಜ್ ಇರಬೇಕು ಆವಾಗ ಮಾತ್ರ ಈ ಬಿಸ್ನೆಸ್ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಗೆಳೆಯರು ಯಾಕಂದರೆ ತುಂಬಾ ಒಂದು ಕಾಂಪಿಟೇಷನ್ ಬಿಸ್ನೆಸ್ ಆಗಿರೋದ್ರಿಂದ ನೀವು ಮನೆಯಿಂದಲೇ ಶುರು ಮಾಡಬೇಕಂದ್ರೆ ತುಂಬಾ ಕಾಂಪಿಟೇಷನ್ ಮತ್ತು ನಿಮ್ಮ ಏರಿಯಾ ಮೇಲೆ ಈ ಬಿಸ್ನೆಸ್ ನಡೆಯುತ್ತೋ ನಡೆಯಲೋ ಎಂಬುದನ್ನು ನೀವು ಡಿಸೈಡ್ ಮಾಡ್ಬೋದು ಇವತ್ತಿಗಿಷ್ಟ ಆಗಿತ್ತು ವಿಡಿಯೋ ನಡೆಯೋದಕ್ಕಾಗಿ ಧನ್ಯವಾದ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ